ಕೇಳಿ ಕೇಳ್ರವ್ವ ಕೇಳಿ. ನಾಳೆ ಮಧ್ಯಾಹ್ನ ಬರೋಬರಿ ಒಂದ್ ಗಂಟೆಗೆ ಸರಿಯಾಗಿ ಊರ್ ಮುಂದೆ ಇರೋ ಅರಳಿ ಮರಂದಿರಗಳಲ್ಲಿ ಗ್ರಾಮ ಸಭೆ ನಡೀತೈತೆ. ಎಲ್ರು ಅಲ್ಲಿ ಬರ್ಬೇಕಂತ ಕಂಡ್ರಪ್ಪ. ಎಲ್ರು ಕೆಲ್ಸಕ್ಕೆ ಹೋಗಿ ಓದ್ಬಾರ್ಕಂತ ಸಭೆ ಕೇಳಿದ. ನಾವೆಲ್ಲ ಕುಲಿನಲ್ಲಿ ಹೋದಾಗ ನಿಮಗ್ ಬೇಕ ಬೇಕಾದ ತೀರ್ಮಾನ ಮಾಡ್ಕೊಂಡು ಹೋಗಿ ಬತ್ತೇನೆ. ಯಾರನ್ನ ಕೇಳ್ತಾ ಇದ್ರಿ? ಅವ್ರ ಸಾರು ಅಂತ ಹೇಳವ್ರೆ ನಾ ಸಾರ್ತಾವನಿ. ನಿಮಗಷ್ಟು ತೆವಲಿದ್ರೆ ನಾಳೆ ನೀವೇ ಬಂದಲ್ಲಿ ಕೇಳ್ರಮ್ಮ. ಅದೇನ್ ಲಾವ ಸಾರ್ಕ ಹೋಗಿದ್ದು? ಏ ಗ್ರಾಮ ಸಭೆ ಅಂತ ಜಿ ಗ್ರಾಮ ಸಭೆ. ಓಹೋ, ರಾಮ ಭಜನೆ ಅನ್ನು? ರಾಮ ಭಜನೆ ಅಲ್ಲ ಜಿ, ಗ್ರಾಮ ಸಭೆ. ಗ್ರಾಮ ಸಭೆ ಅದೇ ಕಂಡ್ಲ ರಾಮ ಭಜನೆ. ಲೇ ಅಮಾಸಿ, ಈ ಮುದುಕಿಗೆ ಹಿಂಗ್ ಹೇಳೋ ತಿಳಿಯಕ್ಕಿಲ್ಲ. ನಾ ಹೇಳ್ತೀನಿ ಸುಮ್ನಿರು. ಅಜ್ಜಿ ಗ್ರಾಮ ಸಭೆ ಅಂತ ಗ್ರಾಮ ಸಭೆ. ಓಹೋ, ಡ್ರಾಮಾನೆ ಅದ್ಯಾಕ್ಲ ಅವಾಗಿಂದ ರಾಮ ಭಜನೆ ಅಂತ ಒಯ್ಕೋತಾ ಇದ್ದೀರಿ? ಅದ್ಯಾವ ಡ್ರಾಮನಪ್ಪ? ಇನ್ನು ಕುರುಕ್ಷೇತ್ರನು ಸತ್ಯ ಹರಿಶ್ಚಂದ್ರನ ಲಂಕಾ ದಹನ ಜೈ. ಆಹಾ, ಸರಿಯಾಗಿದ್ದೀಯ ಹನುಮಂತನ ಪಾಠ ಮಾಡಕ್ಕೆ. ಮುಖ ನೋಡು, ಏಳು ಮಾಡಿಸ್ತಾಗಿದೆ. ಅಮ್ಮಸಿ, ನಾವ್ ಇಲ್ಲೇ ಇದ್ರೆ ನಮ್ಮಿಬ್ಬರನ್ನ ಕೋತಿ ಮಾಡಿ ಈ ಕೊಂಬೆ ನೇತಾಕ್ಸ್ಬಿಟ್ಟಳೆ ನೋಡಿ. ಕಡ್ರಲ್ಲ ಏನ್ ನೀವು ಬೋ ಈಶ್ವೇಶ್ವರಯ್ಯಗಳು, ನಿಮ್ಗೆ ಬೋ ತಿಳಿದಿರೋದು ನನಗೂ ಗೊತ್ಕಂಡ್ಲ. ಅವ ಸಾರ್ಕ ಹೋಗಿದ್ದು ಗ್ರಾಮ ಸಭೆ ಅಂತ ತಾನೇ? ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀಯಲ್ಲ ಜಿ, ನೀನು ನೀನಂತೂ ಐನ್ಗೋಟಿ ಮುಚ್ಚಿ ಇರ್ಬೋದು. ಹೌದಪ್ಪ, ಈ ಮೂದೇವಿಗಳು ಅದೇನ್ ತಿಳ್ಕೊಂಡಿದಾವೋ ಒಸಿ ಕೇಳೋಣ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಹೋಗ್ಲಿ ಬಿಡ್ರಿ, ಗ್ರಾಮ ಸಭೆ ಅಂದ್ರೆ ಏನಪ್ಪ? ಅಷ್ಟು ಗೊತ್ತಿಲ್ವಾ? ಗ್ರಾಮ ಸಭೆ ಅಂದ್ರೆ ಗ್ರಾಮ ಸಭೆ ಅಂದ್ರೆ ಜಿ ಈ ಗ್ರಾಮದಾಗ ನಡೆಯೋ ಸಭೆ. ಬುದ್ಧಿವಂತರು ಬೆಪ್ಪ ನನ್ ಮಕ್ಕಳ. ಏನ್ಲಾದು ಗ್ರಾಮ ಸಭೆ ಅಂದ್ರೆ ಏನು? ಅದ್ ಯಾಕೆ? ಅದಕ್ಕೂ ಗ್ರಾಮಕ್ಕೂ ಏನ್ ಸಂಬಂಧ? ಅದಕ್ಕೂ ನಮಗೂ ಏನ್ ಸಂಬಂಧ? ಉಸಿ ಹೇಳ್ರಪ್ಪ. ಅಜ್ಜಿ, ಆ ತಿರುಪ್ತಿ ತಿಮ್ಮಪ್ಪ ನಾಣೆಗುವೆ ಈ ಧರ್ಮಸ್ಥಳದ ಮಂಜುನಾಥ ನಾಣೆಗೂ ಗೊತ್ತಿಲ್ಲ. ನಿಮ್ ಅರ್ಧ ಬೆಕ್ತನ ಕಳಿತ್ ನೋಡ್ರಿ. ಅಂದ್ರೆ ಮೊದ್ಲು ನಮ್ ಗೊತ್ತಿಲ್ಲ ಅನ್ನೋದ್ ಗೊತ್ತ ಮಾಡ್ಕೊಂಡ್ರೆ ಗೊತ್ತಾಗದೆ ಇರೋದ್ ನಾ ಗೊತ್ತ ಮಾಡ್ಕೊಂಡು ಆಮೇಲೆ ಗೊತ್ತ ಮಾಡ್ಕೋಬಹುದು. ಗೊತ್ತಿಲ್ಲ ಗೊತ್ತಾದ್ರೆ ಗೊತ್ತ ಮಾಡ್ಕೋಬಹುದು. ಅಯ್ಯೋ ಶಿವನ, ಯಾಕಪ್ಪ ಈ ಕಷ್ಟ ಕೊಡ್ತಾ ಇದೀಯ? ಹಂಗೆ ಕಾಡ್ತಲ್ಲ ಯಾಕೂ ಇಲ್ಲ. ಅಜ್ಜಿ, ನೀನು ನಮ್ಮಂಗೆ ಇದೆಯಾ ತಾನೇ? ಇದೇ ಆದ್ರೂ ಇದು ಇದು ಇವು ಇರೋದಾದ್ರೂ ಏನಿಲ್ಲ. ಸುಟ್ಟು ಸೇಂದಿ ಜೊತೆ ನೆಂಚ್ಕೊಳಕೇನು? ಕೇಳಿ ತಿಳ್ಕೋಬೇಕ್ರು. ಕೇಳ್ತೀವಿ. ಪಂಚಾಯ್ತಿ ಅನ್ನೋದು ನೆರಳಾಗೋ ಮರವಮ್ಮ, ಹಳ್ಳಹಳ್ಳಿ ಹೆಣ್ಣು ಮಕ್ಕಳಿಗೆ ಪಂಚಾಯ್ತಿ ಅನ್ನೋದು ನೆರಳಾಗೋ ಮರವಮ್ಮ. ಜಾತಿಲಿ ಕೀಳೆಂದು ಊರಾಚೆಗಿಟ್ಟೋರ ಉಸೂರಾಗುತ್ತೈತಮ್ಮ ಈ ಪಂಚಾಯಿತಿ. ಫಲ ಬಿಡುವ ಈ ಮರದ ತಾಯಿ ಬೇರೆ, ನಿಮ್ಮ ಗ್ರಾಮದಿ ನಡೆಯೋ ಗ್ರಾಮ ಸಭೆಯು. ಗ್ರಾಮ ಸಭೆ ಎಂದರೆ ಗ್ರಾಮಸ್ಥರು ಎಲ್ಲರೂ ಸೇರಿ ಕಸುವಿದ್ದ ಜನರು ಕಸಿದುಣ್ಣದಂತೆ ಕಾಪಾಡೋ ಬಲು ದೊಡ್ಡ ಅಸ್ತ್ರವಮ್ಮ. ನೋಡಿಕೊಳ್ಳಬೇಕು ನಾವು ನೀವೆಲ್ಲರೂ ಈ ತಾಯಿ ಬೇರು ಸೊರಗದಂಗೆ. ನಮ್ ಪಾಲು ಪಡೆಯಬೇಕು ಮರ್ಯಾದಂಗೆ. ಈ ಗ್ರಾಮ ಸಭೆ ಕನಿಷ್ಠ ಆರು ತಿಂಗಳಿಗೆ ಒಂದ್ಸಾರಿ ಕಡ್ಡಾಯವಾಗಿ ನಡೀಲೇಬೇಕು. ಆ ಪ್ರಕಾರ ಇದನ್ನ ನಡೆಸ್ತಾ ಇದ್ದೀವಿ. ಈಗ ನಾನು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮಾತಾಡ್ತಾರೆ. ಮಾತಾಡ್ಕೊಂಡು ಹೋದ ಮ್ಯಾಕೆ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಅವ್ರು ತುರ್ತಾಗಿ ಇನ್ನೂ ಅನೇಕ ಸಭೆಗಳಿಗೆ ಹೋಗೋದೈತೆ. ಮಾತಾಡ ಅಲ್ಲಪ್ಪ, ಎಮ್ ಎಲ್ ಎ ಸಾಹೇಬ್ ಬಂದಿರೋದು ಇದೇ ಮೊದಲನೇ ಸಲ ನಮ್ಮ ಊರಿಗೆ. ಸಭೆ ಮುಗಿಯೋ ಗಂಟೆ ಇರೋದಿದ್ರೆ ನಮ್ ಕಷ್ಟ ತಿಳಿಯೋದಾದ್ರೆ ಹೇಗೆ? ತಿಳಿದೇ ಇದ್ರೆ ಜನಗಳ ಸೇವೆ ಮಾಡೋದಾದ್ರೆ ಹೇಗಪ್ಪ? ಸಭೆ ಮುಗಿಯೋ ಗಂಟ ಇದ್ದೋ ಸ್ವಾಮಿ. ಸ್ವಾಮಿ, ನೀವು ಈ ಸಭೆಗಿದ್ರೇನೆ ಚಂದ. ಅಧ್ಯಕ್ಷರೇ, ನೀವು ಸಭೆ ನಡೆಸಿ, ನಾನು ಇರ್ತೀನಲ್ಲ ಮಾತಾಡ್ತೀನಿ. ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮೂರಾಗೆ ಒಂದು ಬೋರ್ವೆಲ್ ಹಾಕ್ತಿದೀವಿ. ರೋಡು ಚರಂಡಿ ಎಲ್ಲ ರಿಪೇರ್ ಮಾಡಿಸಿದ್ವಿ. ಮತ್ತೆ ಹತ್ತು ಜನ ಬಡವರಿಗೆ ಸಾಲ ಕೊಡಿಸಿದೀವಿ ಐ ಆರ್ ಡಿ ಪಿ ಇಂದ. ಅದಿರ್ಲಿ ಸ್ವಾಮಿ, ನಮ್ಮ ಹೆಸರಿಗಾಗಿ ಏನ್ ಮಾಡಿಸಿದ್ದೀರಿ? ಹೆಂಗ ಹೆಸರಿಗೆ ಏನ್ ಸ್ಪೆಷಲ್ ಅವಾ? ಸೀರೆ ಚೀಪ್ ರೇಟ್ ನಲ್ಲಿ ಸೀರೆ ಕೂಡ ಸಾಲ ಕೊಡ್ತಿದೀವಲ್ಲ, ಮತ್ತಿನ್ನೇನು? ಅದೊಂದು ಕೊಟ್ಬಿಟ್ರೆ ಆಯ್ತಾ ಸ್ವಾಮಿ? ನಮ್ ಬಡವ್ರ ಹೆಣ್ಮಕ್ಳು ತೊಂದ್ರೆ ತಪ್ಪ ಗೊತ್ತಾ? ಇನ್ನೇನವ ಮಾಡಕ್ ಆಯ್ತದೆ?
ಎಂಎಲ್ಎ ನಿಮ್ ಮೆಣಮಕ್ಳು ಎಲ್ಲಿ ಹೋಯ್ತಾರಪ್ಪ? ಎಲ್ಲಿಗೆ? ಏನು ಅದು? ಇದಕ್ಕೆ ತುಂಬಿ ಸಭೆ ಮಾಡೋ ಮಾತಾಡ ಮಾತಾ ಇದು ರೀ ಅಧ್ಯಕ್ಷರೇ, ಬರೀ ಬಾಯಿಲ್ ಮಾತ್ ಕೇಳಿದ್ರೆ ಮಕ ತಿಪ್ಪಿತರ ಮಾಡ್ಕೊಂಡ್ರಿ. ದಿನ ಬೆಳಗಾದ್ರೆ ನಾವ್ ಹೆಂಗಸರೆಲ್ಲ ಪಡೋ ಕಷ್ಟ ಇವ್ರಿಗೇನಾದ್ರೂ ಗೊತ್ತಾ? ಆಯ್ತಾಯ್ತಾಯ್ತು, ಇದು ಎಲ್ಲ ಕಡೆ ಇರೋ ಸಮಸ್ಯೆ. ನಾವು ವಿಚಾರ ಮಾಡಿದೀವಿ, ಒಂದು ಹೊಸ ಯೋಜನೆಯನ್ನ ಹಾಕೊಂಡಿದೀವಿ. ಆ ಯೋಜನೆ ಪ್ರಾರಂಭ ಆಗೋದು ಈ ಊರಿಂದಲೇನೆ. ಈ ಸಾಲದ ವಿಷಯ ಯಾರು ಸಾಲ ಸಿಗ್ಬೇಕು ಯಾರು ಬೇಡ ಅನ್ನೋ ಪಟ್ಟಿ ನಾ ಗುಟ್ ಗುಟ್ಟಾಗಿ ನೀವೇ ಮನೇಲಿ ತೀರ್ಮಾನ ಮಾಡ್ಬಿಟ್ರ? ಈ ಫಲಾನುಭವಿಗಳ ಪಟ್ಟಿ ತಯಾರಾಗ್ಬೇಕಾದದ್ದು ಹಿಂಗೆ ನಮ್ ಗ್ರಾಮ ಚೆನ್ನಾಗಿ ಸರ್ತಿ ತಾನೆ? ಹೇಳ ಸರಿ ಮೈಲಾರಣ್ಣ, ಆದ್ರೆ ಈ ಬಡ ಜನರಿಗೆ ಅರ್ಜೆಂಟ್ ಆಗಿ ಸಾಲ ಕೊಡಿಸ್ಬೇಕಾಗ್ತದಲ್ಲ, ಅದಕ್ಕೆ ನಿಮ್ಮನೆಲ್ಲ ತೀರ್ಮಾನ ಮಾಡ್ಬಿಟ್ರ? ಅದನ್ನ ನಾನು ಒಬ್ಬೇ ತೀರ್ಮಾನ ತಗೊಂಡಿದ್ದಲ್ಲ ಕಣಪ್ಪ, ಒಟ್ಟು ಪಂಚಾಯತಿ ಸೇರಿ ತೀರ್ಮಾನ ಕೊಡ್ದು ತಗೊಂಡಿದ್ದು. ಅವ್ರಿಗೆಲ್ಲ ಏನ್ ನ್ಯಾಯ ಅನ್ನಿಸ್ತೋ ಅದ್ ಮಾಡೋರೆ. ಅದೆಂತ ಸುಡ್ಗ ನ್ಯಾಯ ಸ್ವಾಮಿ, ನೀವು ಸಾಲ ಕೊಡಿಸಿರೋ ಅರ್ಜನೆಗಿಂತ ಬಡವ ನಾನು. ನಾನು ಅರ್ಜಿ ಹಾಕಿದ್ದೆ, ನನ್ನ ಹೆಸರೆಲ್ಲ ಪಟ್ಟಿಲಿ. ಪರಸಪ್ಪ, ಎಲ್ಲ ಕಣ್ತ ಬಿಟ್ಟೋಗಿರ್ಬೇಕು, ಮುಂದೊಂದ್ ಸಲ ಕೊಡ್ತಾರೆ, ಸುಮ್ನೆ ಕುಂತ್ಕೊಳ್ಳ. ಪರಸಪ್ಪ, ಇದು ಗ್ರಾಮ ಸಭೆ, ಪಂಚಾಯತಿ ಏನೇನ್ ಆಗ್ತದೆ ಅಂತ ಹೇಳೋದಕ್ ಮಾತ್ರ ಕರೆದಿರೋ ಸಭೆ. ನೀನ್ ಬಾಯಿಗೆ ಬಂದಿದ್ ಮಾತಾಡೋದಕ್ಕಲ್ಲ. ಇಲ್ಲ ಇಲ್ಲ, ಆ ಗ್ರಾಮ ಸಭೆ ಅಂದ್ರೆ ಒಂದ್ ರೀತಿ ವಿಧಾನಸಭೆ ಇದ್ದಂಗೆ, ಹಳ್ಳಿ ವಿಧಾನಸಭೆ. ಇಲ್ಲಿ ಗ್ರಾಮ ಪಂಚಾಯತಿ ತೀರ್ಮಾನಗಳೆಲ್ಲ ವಿಮರ್ಶೆ ಆಗತ್ತೆ, ಆ ಒಳ್ಳೇದು ಕೆಟ್ಟದ್ರ ಬಗ್ಗೆ ವಿಚಾರ ಮಾಡಬಹುದು. ಹೌದಲ್ವಾ ಸ್ವಾಮಿ, ನಮ್ ನದಿ ದಂಡೆ ದಂಡೆ ಬಂಡಿತ್ ಫ್ಯಾಕ್ಟ್ರಿ ಪರ್ಮಿಷನ್ ಕೊಟ್ಟಿದ್ರಂತೆ. ಅದ್ ಸರಿನಾ? ಈ ಫ್ಯಾಕ್ಟ್ರಿ ಶುರುವಾದ್ರೆ ಆ ದಿನ ಗಲೀಜ್ನೆಲ್ಲ ನದಿಗೆ ಬಿಟ್ಬಿಡ್ತಾರಂತೆ, ಅದು ಪಾತಾಣ ಅಂತೆ. ಆ ನೀರನ್ನ ಕುಡಿದ್ರೆ ನಮ್ ದನ ಕರುಗಳೇ ಸೊತ್ತೈತವಂತೆ. ಇದ್ರಿಂದ ಹೆಂಗಸರಿಗೆ ಜಾಸ್ತಿ ಅಪಾಯ ಆಗತ್ತೆ. ನೋಡವ, ಈ ಬೆಕ್ಕಿಗೆ ಜ್ವರ ಬರೋ ವಿಷಯ ಮಾತಾಡ್ಬೇಡ, ಅದೇ ಹೆಂಗಸರಿಗೆ ಹೆಚ್ಚಿನ ಅಪಾಯ. ಒಂದ್ ದಿನಕ್ಕೆ ಮೂರ್ ಸತ್ತ ಪಾತ್ರೆ ತೊಳೆದು ನೀರ್ ತರದು ಬಟ್ಟೆ ಒಗೆದು ಹೆಂಗಸರ ಕೆಲಸವೇ. ಏನ್ ಕಾಯಿಲೆ ಕಸರಿ ಬಂದ್ರೆ ಹೆಂಗಸರಿಗೆ ಮೊದ್ಲು ಬರೋದು. ಮನೆಯಲ್ಲಿ ಯಾರಿಗೆ ಕಾಯಿಲೆ ಬಂದ್ರು ಕೆಲಸ ಹೆಚ್ಚಿನ ಕೆಲಸ ಹೆಣ್ಮಕ್ಳಿಗೆ. ಅದಕ್ಕೇನಪ್ಪ ಇಂಥ ವಿಷಯ ನಿರ್ಧಾರ ಮಾಡುವಾಗ ಊರಿನ ಹೆಣ್ಮಕ್ಳನ್ನ ಕೇಳಿ ಹೇಳಿ ವಿಚಾರಿಸಿ ನಿರ್ಧಾರ ತಗೊಳ್ಬೇಕಪ್ಪ. ಹೌದೌದು, ಆಯ್ತವ, ಮುಂದ್ ಕಾಂಗೆ ಮಾಡವ. ಮುಂದಿನ ವಿಷಯ ಮುಂದಕ್ಕೆ ಅಧ್ಯಕ್ಷರ, ಇವಾಗ ಅದೆಂತ ಪ್ರಾಣ ತಂಗ ಫ್ಯಾಕ್ಟ್ರಿಗೆ ಅದೇ ಲೈಸೆನ್ಸ್ ಕೊಡ್ತು ಪಂಚಾಯತಿ. ನೋಡಪ್ಪ, ಇದೆಲ್ಲ ಆ ಅರ್ಧಮರ್ಧ ಓದ್ಕೊಂಡು ತಿರುಗಾಡ್ತಾರಲ್ಲ ಪೇಟೆಯಲ್ಲಿ, ಆ ಜನ ಹಬ್ಸಿರೋ ಗುಳ್ಳು. ಅವ್ರು ಹೇಳೋದಕ್ಕೆಲ್ಲ ಏನದೆ ಪುರಾವೆ, ಎಲ್ಲದ ಸಾಕ್ಷಿ ಹೇಳಿ ನೋಡಿ. ಒಂದ್ ರೀತಿಯಿಂದ ಫ್ಯಾಕ್ಟ್ರಿ ನಮ್ಮೂರಿಗೆ ಬಂದಿರೋದು ನಮಗ್ ಒಳ್ಳೇದು, ಬಡವ್ರ ಮಕ್ಕಳಿಗೆ ಕೆಲಸ ಕೊಡ್ತಾರೆ, ವ್ಯಾಪಾರ ಸಾಪಾರ ಮಾಡ್ಕೊಂಡು ಅಚ್ಚನ ಕೆಲಸ ಕೊಡ್ತಾರೆ, ಲಕ್ಷ ಜನ ಕಾಯಿಸ್ತಾರೆ. ನಮ್ಮೆಲ್ಲ ಕೇಳಿದ್ರೆ ಹೆಂಗ್ ಪರ್ಮಿಷನ್ ಕೊಟ್ರಿ? ತಿಳ್ಕೊಳ್ಳಿ, ಇದು ಹಳ್ಳಿಗೂ ಅಪಾಯ ವಿಚಾರ, ಇದನ್ನ ಒಪ್ಪಕ್ಕಿಲ್ಲ. ಅದು ನೀವು ಅಲ್ಲೇ ಆರಿಸಿ ಕಳ್ಸಿದ್ ನಾವು ಒಪ್ಪಿದ ಮೇಲೆ ನೀವು ಒಪ್ಪದಾಗ ನಾವು ಒಪ್ಪಿದೀವಿ. ನೋಡಿ ಸ್ವಾಮಿ ಅಧ್ಯಕ್ಷ, ನಿಮ್ ಪಂಚಾಯತಿ ತೀರ್ಮಾನ ತಪ್ಪು ತೀರ್ಮಾನ, ಅದನ್ನ ರದ್ದು ಮಾಡ್ಬೇಕು ಅಂತ ನಾವು ಹಳ್ಳಿ ಜನಗಳೆಲ್ಲ ಸೇರಿ ಈ ಅರ್ಜಿ ಬರ್ಕೊ ಬಂದಿದೀವಿ. ತಗೊಳ್ಳಿ, ವಿಧಾನಸೌಧದಲ್ಲಿ ತೀರ್ಮಾನ ಆಗಿದೆಯಲ್ಲ, ಗ್ರಾಮ ಸಭೆನೇ ಹಳ್ಳಿ ವಿಧಾನಸಭೆ ಅಂತ ಆಗ್ಲ ನೀ ಹೇಳಿಲ್ವ? ಅದೊರೆ ತಗೊಳ್ಳಿ ಸ್ವಾಮಿ, ತಗೊಳ್ರಪ್ಪ. ಅಧಿಕಾರ ನಿಮ್ ಕೈನಲ್ಲಿದೆ ಅಂದ್ರೆ ಏನರ್ಥ?